ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶರಣ್ ಫ್ರಮ್ ಶರಣ್ ಕೇತ್ರಿ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಪ್ರತಿ ವಿಡಿಯೋದಂತೆ ಇವತ್ತು ಕೂಡ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿರೋ ಪಾರ್ಸಲ್ ತಂದಿದ್ದೀನಿ. ಸೊ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆ ತನಕ ವಿಡಿಯೋನ ನೋಡಿ. ಸೊ ನಿಮ್ಮ ಮೊಬೈಲು ತೊಗೊಂಡು 1 ವರ್ಷ ಆದಮೇಲೆ ಸೊ ಚಾರ್ಜರ್ ಕೇಬಲ್ ಹಳೆದಾಗಿ ಹೋಗ್ಬಿಡುತ್ತೆ. ಸೊ ಚಾರ್ಜಿಂಗು ಫಾಸ್ಟ್ ಆಗಲ್ಲ. ಸೊ ಹೊಸ ಮೊಬೈಲ್ ತೊಗೊಂಡಾಗ ನೀವು ಯಾವ ಥರ ಸ್ಪೀಡ್ ಆಗ್ತಾ ಇರುತ್ತೆ ಚಾರ್ಜಿಂಗು, ಸೊ ಆ ಥರ ನಿಮ್ಮ ಮೊಬೈಲು 1 ವರ್ಷ ಆದಮೇಲೆ ಸ್ಪೀಡ್ ಆಗೋದಿಲ್ಲ. ನಿಮಗೋಸ್ಕರ ನಾನು ಒಂದು ಬೆಸ್ಟ್ ಚಾರ್ಜಿಂಗ್ ಕೇಬಲ್ನ ತಂದಿದ್ದೀನಿ. ನಿಮ್ಮ ಮೊಬೈಲು ಮೈಕ್ರೋ USB ಸಪೋರ್ಟ್ ಮಾಡ್ತಿರ್ಬೋದು, ಇಲ್ಲ Type-C ಕೇಬಲ್ನ ಸಪೋರ್ಟ್ ಮಾಡ್ತಿರ್ಬೋದು. ಸೊ ಇದರಲ್ಲಿ 3-in-1 ಅಂತ ಕೇಬಲ್ ಇದೆ. ಸೊ ಒಂದೇ ಕೇಬಲ್ಗೆ 3 ಥರ ಚಾರ್ಜಿಂಗ್ ಸಪೋರ್ಟ್ ಮಾಡ್ತೇವೆ. ಸೊ ಓಪನ್ ಮಾಡೋಣ. ಸೊ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ನಿಮ್ಗೆ ಹೇಳ್ದಂಗೆ ಇದು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿರೋದು, ಸಖತ್ತಾಗಿರೋವಂಥ ಪ್ಯಾಕಿಂಗ್ ಇರುತ್ತೆ. ಓಪನ್ ಮಾಡೋಣ. ಸೊ ಬ್ಯಾಗಲ್ಲಿ ಇನ್ನೇನಿಲ್ಲ. ಸೊ ಸೈಡ್ಗಿಡೋಣ. ಎಸ್ ಗಾಯ್ಸ್, ಸಖತ್ತಾಗಿರೋಂಥ ನೋಡ್ತಾ ಇದ್ದೀರಾ. ಸೊ ಬಾಕ್ಸ್ ಕೂಡ ಸಖತ್ತಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಸೊ ಬಬಲ್ಸಲ್ಲಿ ಕೇಳ್ತಾ ಇದ್ರಿ, ಸೌಂಡ್ ಬರ್ತಾ ಇದೆಯಾ? ಬಬಲ್ಸ್ ಇದೆ. ಸೊ ಬಬಲ್ಸಲ್ಲಿ ನಿಮಗೆ ಇದು ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ. ಸೊ ಓಪನ್ ಮಾಡ್ತೀನಿ, ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ವಿಡಿಯೋ. ಸೊ ಓಪನ್ ಮಾಡೋ ಗಂಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಯಾಕಿಂಗ್ ಮಾಡಿದಾರಪ್ಪ ಇದು ಗೈಸ್. ಬಬಲ್ಸ್ ಅವತ್ತು ಕೇಳ್ತಾ ಇದ್ದೀರಾ, ಸಖತ್ತಾಗಿರೋಂಥ ಪ್ಯಾಕಿಂಗು. ಸೊ ಗೈಸ್, ಇದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ಯಾವುದು? ಎಕ್ಸ್ ಕೇಬಲ್ ಅಂತ ಕಂಪ್ನಿ. ಗೈಸ್, ಇದರ ಪೂರ್ತಿಯಾದ ಒಂದು ರಿವ್ಯೂನ ಹೇಳೋಕ್ಕಿಂತ ಮುಂಚೆ ನಿಮ್ಗೊಂದು ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ಮ್ಯಾಗ್ನೆಟಿಕ್ ಚಾರ್ಜರು, ಮ್ಯಾಗ್ನೆಟಿಕ್ ಸಪೋರ್ಟ್ ಮಾಡುತ್ತೆ. ಸೊ ಅದು ಎಕ್ಸ್ ಕೇಬಲ್ ಕಂಪ್ನಿ ಕಡೆಯಿಂದ ಬಂದಿರೋದು. ಸೊ ಓಪನ್ ಮಾಡೋಣ, ಒಳಗಡೆ ಹೇಗಿದೆ ಅಂತ ನೋಡೋಣ. ಏನಿಲ್ಲ, ಒಳಗಡೆ ಕೇಬಲ್ ಇರೋದು. ಓ ಮೈ ಗಾಡ್, ಓ ಒಳಗಡೆ ಏನೇನಿದೆ? ಏನಿಲ್ಲ. ಸೊ ಬಾಕ್ಸ್ನ ಸೈಡ್ಗಿಡೋಣ. ಸೊ ಕೇಬಲ್ ರೌಂಡ್ ಆಗಿರೋಕ್ಕಂಥದ್ದು. ಸೊ ಈ ಕೇಬಲ್ನ ರೌಂಡ್ ಶೇಪಲ್ಲಿ ಮಾಡಿದ್ದಾರೆ. ಗ್ರಿಪ್ಪು ಕೈಯಲ್ಲಿ ಗ್ರಿಪ್ ಚೆನ್ನಾಗಿರುತ್ತೆ ಕೈಯಲ್ಲಿ. ಸೊ ಹಗ್ಗ ನೋಡಿದಿರಲ್ಲ, ಸೊ ಹಗ್ಗ ಥರ ಇದು ಕೇಬಲ್ನ ಮಾಡಿದ್ದಾರೆ. ಸೊ ಹಗ್ಗ ಥರ ಕೇಬಲ್ನ ಮಾಡಿದ್ದಾರೆ. ಸಖತ್ತಾಗಿರೋಂಥ ಕೇಬಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಸ್ಟ್ ಕ್ವಾಲಿಟಿ ಕೇಬಲ್ಲು ಇದು. USB LED ಇದೆ ಇದರಲ್ಲಿ. ಸೊ LED ಲೈಟ್ ಕೂಡ ಇರ್ಬೋದು, ನಾನು ಇನ್ನೂ ಚೆಕ್ ಮಾಡಿಲ್ಲ. ಚೆಕ್ ಮಾಡ್ತೀನಿ. ಮ್ಯಾಗ್ನೆಟಿಕ್ ಪವರು ಇಲ್ಲಿ ನೋಡಿ, ಇದು ಚಾರ್ಜಿಂಗ್ ಇದೆಯಲ್ಲ, Type-C USB Type-C ಚಾರ್ಜಿಂಗ್ ಇದೆ. ಸೊ ಇದನ್ನ ಕೂಡ ಈ ಥರ ರಿಮೂವ್ ಮಾಡ್ಬೋದು. ಸೊ ಇದನ್ನೇ ನಾವು ನಿಮ್ಮ ಮೊಬೈಲಲ್ಲಿ ಪೋರ್ಟ್ ಮಾಡಿಬಿಟ್ಟು ಸೊ ಇದನ್ನ ಹಿಂಗೆ ಕನೆಕ್ಟ್ ಕೊಡೋದು ಅಷ್ಟೇ, ಮೊಬೈಲ್ ಚಾರ್ಜ್ ಆಗುತ್ತೆ. ಸೊ ಸೌಂಡ್ ಕೇಳಿದ್ರೆ ಎಷ್ಟು ಸಖತ್ತಾಗಿ ಬರುತ್ತೆ ಅಂತ. ಇದೇ ಥರ Type-C ಕೇಬಲ್ ಇದೆ, ಸಾರಿ Type-C ಮ್ಯಾಗ್ನೆಟಿಕ್ ಸ್ವಿಚ್ ಇದೆ. ಸೊ ಮೈಕ್ರೋ ಮ್ಯಾಗ್ನೆಟಿಕ್ ಸ್ವಿಚ್ ಇದೆ. ಮತ್ತು ಇದು ಐಫೋನ್ದು ಐಫೋನ್ ಮ್ಯಾಗ್ನೆಟಿಕ್ ಸ್ವಿಚ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಈ 3 ಸ್ವಿಚ್ಗಳು ನೋಡ್ತಾ ಇದ್ದೀರಾ, 3 ಸ್ವಿಚ್ಗಳು. ಸೊ ಒಂದೇ ಕೇಬಲ್ಗೆ ಕನೆಕ್ಟ್ ಆಗುತ್ತೆ. ಸೊ ಇದು ಕೇಬಲ್ ಹಗ್ಗದ ಥರ ಕೇಬಲ್ ಇದೆ. ಸಖತ್ತಾಗಿರೋ ಬಿಲ್ಡ್ ಕ್ವಾಲಿಟಿ ಕೂಡ ಇದೆ. ಸಿಂಪಲ್ ಗೈಸ್, ಹೇಳಿದ್ನಲ್ಲ. ಸೊ ಇದೇ ಥರ ಕನೆಕ್ಟ್ ಮಾಡೋದು, ಇಲ್ಲಿ ನೋಡಿ ಈ ಥರ ಕನೆಕ್ಟ್ ಆಗೋಗುತ್ತೆ. ಇದು Type-C ಕೇಬಲು. ಇವಾಗ ಜಾಸ್ತಿ ಫಾಸ್ಟ್ ಚಾರ್ಜರೇ ಯೂಸ್ ಮಾಡೋದು. ಸೊ Type-C ಕೇಬಲ್ ತುಂಬ ಯೂಸ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಥರ ಕನೆಕ್ಟ್ ಮಾಡ್ಕೋಬೋದು. ಸೊ ನಿಮ್ಮ ಮೊಬೈಲ್ ಜೊತೆ ಬಂದಿರುತ್ತಲ್ಲ ಅದು ಸ್ವಿಚ್ಚು, ಅದು ಹಾಳಾಗಲ್ಲ. ಸೊ ಅದು ಅದನ್ನು ಇಟ್ಕೊಳ್ಳಿ, ಕೇಬಲ್ ಮಾತ್ರ ಚೇಂಜ್ ಮಾಡಿ. ಇದು ಸಖತ್ ಮ್ಯಾಗ್ನೆಟಿಕ್ ಪವರ್ ಹೊಂದಿರೋ ಕೇಬಲ್ಲು ನೋಡಿ, ಇಲ್ಲಿ 3 ಕೂಡ ಆಡ್ತಾ ಇದೆ. ಐ ಹೋಪ್ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಕರೋನಾ ವೈರಸ್ ಜಾಸ್ತಿ ಆಗಿದೆ. ಸೊ ಸೇಫ್ ಆಗಿರಿ, ಮನೆಯಲ್ಲೇ ಇರಿ, ಆರೋಗ್ಯವಾಗಿರಿ. ಸಿಗೋಣ ಇನ್ನೊಂದು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್.